ಹಲೋ ನಮಸ್ಕಾರ, ನಾನು ನಿಮ್ಮ ಈಟಿಂಗ್ ಪಾಂಡಾ ರೆಸ್ಟೋರೆಂಟ್ ಬಿಟ್ಟು ಮಾತಾಡ್ತಾ ಇದ್ದೀನಿ. ಇವತ್ತಿನ ಈಟ್ ಫ್ರಮ್ ಹೋಮ್ ಎಪಿಸೋಡ್ ಫೈವ್ ಅಲ್ಲಿ ನಾನು ವೆಜಿಟೇರಿಯನ್ ಫುಡ್ಡು, ಅದು ಬೇಸಿಕಲಿ ಬಂದು ಇಡ್ಲಿ ಮತ್ತು ದೋಸೆ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಪ್ಲೇಸ್ ಯಾವುದು ಅಂತ ನಿಮ್ಗೆ ಆಲ್ರೆಡಿ ಟೈಟಲ್ ಮತ್ತು ತಮ್ಮನೇ ನೋಡಿ ಗೊತ್ತಾಗಿರುತ್ತೆ. ಈ ಪ್ಲೇಸ್ ಬಂದು ಹೋಟೆಲ್ ಒರಿಜಿನಲ್ ವಿನಾಯಕ ಮೈಲಾರಿ ಅಂತ, 1938 ಇದು ಎಸ್ಟಾಬ್ಲಿಷ್ ಆಗಿರೋದು. ಸೊ ನಾನು ಆಲ್ರೆಡಿ ಹೋಗಿ ತಗೊಂಡು ಬಂದಿದ್ದೀನಿ ಪಾರ್ಸಲ್ನ. ಇಲ್ಲಿ ದೋಸೆ ಮತ್ತು ಇಡ್ಲಿ ಇದೆ. ಸೊ ಇದನ್ನೆಲ್ಲ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇರ್ತೀನಿ. ನೀವು ಕುಕ್ಕಿಂಗ್ ಶಾರ್ಟ್ಸ್ ನೋಡ್ತಾ ಇರಿ. ಬೈ ದ ವೇ, ಈ ಕುಕ್ಕಿಂಗ್ ಶಾರ್ಟ್ಸು ಬಿಫೋರ್ ಪ್ಯಾಂಡಮಿಕ್, ಅಂದರೆ ಕೊರೋನಾ ವೈರಸ್ ಬರೋಕ್ಕಿಂತ ಮುಂಚೆನೇ ಶೂಟ್ ಮಾಡಿರೋದು. ಸೊ ಯಾ, ನೀವು ಕುಕ್ಕಿಂಗ್ ಶಾರ್ಟ್ ಎಂಜಾಯ್ ಮಾಡ್ತೀರಿ, ನಾನು ಅಲ್ಲಿವರೆಗೆ ಪ್ಲೇಟಲ್ಲೆಲ್ಲ ಸರ್ವ್ ಮಾಡ್ಕೊಂಡು ನಿಮಗೆ ಸಿಗ್ತೀನಿ. ಮೈಲಾರಿಯಿಂದ ದೋಸೆ ಮತ್ತು ಇಡ್ಲಿ ತಗೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ ಒಂಚೂರು ಬೆಣ್ಣೆ ಹಾಕೊಂಡಿದ್ದೀನಿ, ಬಿಕಾಸ್ ನೀವು ಅಲ್ಲಿ ತಿನ್ನಬೇಕಾದ್ರೆ ನಿಮಗೆ ಮೇಲ್ಗಡೆ ಒಂಚೂರು ಬೆಣ್ಣೆ ಹಾಕ್ಕೊಡ್ತಾರೆ. ಅಫ್ಕೋರ್ಸ್ ನೀವು ಕುಕ್ಕಿಂಗ್ ಶಾರ್ಟ್ಸಲ್ಲಿ ನೋಡಿರ್ಬೋದು, ಇಲ್ಲಿ ಬಂದು ಅವ್ರದ್ದು ಸಾಗು ಮಸಾಲೆ ಇದೆ, ಇಲ್ಲಿ ಬಂದು ಚಟ್ನಿ ಇದೆ. ವಿನಾಯಕ ಮೈಲಾರಿ ಹೋಟೆಲ್ ತುಂಬ ಪಾಪ್ಯುಲರ್, ಐ ಥಿಂಕ್ ನಿಮ್ಗೆಲ್ಲರೂ ಗೊತ್ತೇ ಇರಬೇಕು. ಇನ್ಫ್ಯಾಕ್ಟ್ ಎಷ್ಟು ಪಾಪ್ಯುಲರ್ ಅಂತಂದರೆ, BBC ಅಂತ ಒಂದು ಮೀಡಿಯಾ ಕಂಪನಿ ಇದೆ, ಅವ್ರದ್ರಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಿದ್ರು, ಇಂಡಿಯಾದು ಬೆಸ್ಟ್ ಸ್ಮಾಲ್ ಈಟರೀಸ್ ಸರ್ವಿಂಗ್ ವಿತ್ ಓನ್ಲಿ ಒನ್ ಡಿಶ್. ಅದರಲ್ಲಿ ನಮ್ಮ ಮೈಸೂರು ಮೈಲಾರಿ ಕೂಡ ಫೀಚರ್ ಆಗಿತ್ತು. ಏನಿವೆ ಮಾತು ಸಾಕು, ಈಗ ದೋಸೆ ತಿನ್ನೋಣ. ಸೊ ಇದು ಒಂದು ದೋಸೆ ತುಂಬ ಬ್ರೌನಿಶ್ ಆಗಿಲ್ಲ, ಪೇಲ್ ಬ್ರೌನ್ ಆಗಿದೆ. ದೋಸೆಗೆ ಮಾತ್ರ ಸಿಕ್ಕಾಪಟ್ಟೆ ತುಪ್ಪ ಹಾಕಿದ್ದಾರೆ. ಇನ್ಫ್ಯಾಕ್ಟ್ ನಾನು ಇದು ಕವರ್ನ ಕವರಿಂದ ದೋಸೆ ತೆಗಿಬೇಕಾದ್ರೂ ತುಪ್ಪದ್ದು ಒಳ್ಳೆ ಸ್ಮೆಲ್ ಇತ್ತು. ಈ ದೋಸೆನ ಲಿಟ್ರಲಿ ತುಪ್ಪದಲ್ಲಿ ಡಿಪ್ ಮಾಡ್ತಾರಂಗಿದೆ, ಅಷ್ಟು ತುಪ್ಪ ಯೂಸ್ ಮಾಡಿರ್ತಾರೆ ಈ ದೋಸೆಗೆ. ಸೊ ಇಲ್ಲಿ ಸಾಗು ಇದೆ, ಸಾಗು ಜೊತೆ ಟೇಸ್ಟ್ ಮಾಡೋಣ. ನೀವು ಅಲ್ಲಿ ಹೋಟೆಲ್ನಲ್ಲೇ ತಿಂದಿದ್ರೆ ನಿಮಗೆ ದೋಸೆ ಒಳಗಡೆ ಸಾಗು ಹಾಕ್ಬಿಟ್ಟು ಕೊಡ್ತಿದ್ರು, ಬಟ್ ಅನ್ಫಾರ್ಚುನೇಟ್ಲಿ ಇದೆಲ್ಲ ಪಾರ್ಸಲ್ ಇರೋದ್ರಿಂದ ನಿಮಗೆ ಸಾಗು ಸಪ್ರೇಟ್ ಆಗಿ ಸಿಗುತ್ತೆ. ಇವ್ರದ್ದು ಸಾಗು ಬಂದು ಜಾಸ್ತಿ ಸ್ಪೈಸಿ ಇರಲ್ಲ, ಐ ಥಿಂಕ್ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ, ಬಿಕಾಸ್ ತುಂಬ ಕಡಿಮೆ ಸ್ಪೈಸಿ, ತುಂಬ ಕಡಿಮೆ ಮಸಾಲ ಹಾಕಿ ಮಾಡಿರ್ತಾರೆ. ಆ್ಯಂಡ್ ಇವ್ರದ್ದು ಸಾಗು ಬಂದು ಡೈಲಿ ಒಂದೇ, ಲೈಕ್ ಡಿಫ್ರೆಂಟ್ ಸಾಗು ಮಾಡಲ್ಲ, ಡೈಲಿ ಒಂದೇ ಸಾಗು. ಆ್ಯಂಡ್ ಈ ಸಾಗು ಬಂದು ಈರುಳ್ಳಿನಲ್ಲಿ ಮಾಡಿರ್ತಾರೆ. ಬೇಸಿಕಲಿ ಬಂದು ಇದು ಈರುಳ್ಳಿ ಮಸಾಲ, ಜೊತೆಗೆ ಒಂದಷ್ಟು ಈ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದಾರೆ. ಆ್ಯಂಡ್ ಈರುಳ್ಳಿ ಇವರು ತುಂಬ ಓವರಾಗಿ ಕುಕ್ ಮಾಡಿಲ್ಲ, ಬಿಕಾಸ್ ತಿನ್ನಬೇಕಾದ್ರೆ ನಿಮಗೆ ಅದು ಆ ಈರುಳ್ಳಿ ಬೈಟ್ ಮಾಡ್ಬೇಕಾದ್ರೆ ನಿಮ್ಗೆ ಆ ಕ್ರಂಚಿ ಫೀಲಿಂಗ್ ಗೊತ್ತಾಗುತ್ತೆ. ಮೈಲಾರಿ ದೋಸೆ ಒನ್ ಆಫ್ ಮೈ ಫೇವ್ರೆಟ್ ದೋಸೆ ಅಲ್ಲ, ಇನ್ಫ್ಯಾಕ್ಟ್ ಇಟ್ಸ್ ಮೈ ಓನ್ಲಿ ಫೇವ್ರೆಟ್ ದೋಸೆ. ಐ ಥಿಂಕ್ ಮೈಲಾರಿ ದೋಸೆ ಟಾಪ್ 1 ಇರುತ್ತೆ ನನಗೆ, ಅದ್ಬಿಟ್ರೆ ದೋಸಾ ಪಾಯಿಂಟ್ ಮಸಾಲೆ ದೋಸೆ ಸೆಕೆಂಡ್ ಪ್ಲೇಸಲ್ಲಿದೆ. ಮೈಸೂರಿಗೆ ಯಾರೇ ಫ್ರೆಂಡ್ಸ್ ಬಂದರು ಅವರು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತಂದರೆ ಫಸ್ಟ್ ನಾನು ಕರ್ಕೋಗೋದೆ ಮೈಲಾರಿಗೆ, ಬೇರೆ ಎಲ್ಲೂ ಕರ್ಕೋಗಲ್ಲ. ಸೊ ಇಲ್ಲಿ ಚಟ್ನಿ ಇದೆ, ಚಟ್ನಿ ಬಂದು ಕಂಪ್ಲೀಟ್ಲಿ ತೆಂಗಿನಕಾಯಿ ಹಾಕ್ ಮಾಡಿದ್ದಾರೆ. ಸೊ ತೆಂಗಿನಕಾಯಿ ಚಟ್ನಿ ಬಂದು ಬೇರೆ ಚಟ್ನಿ ಥರ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ ಮಾಡಲ್ಲ, ಇವರು ಜಾಸ್ತಿ ಬಂದು ತೆಂಗಿನಕಾಯಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಖಾರಕ್ಕೆ ಒಂಚೂರು ಎಲ್ಲೋ ಒಂದು ಒಂದೆರಡು ಮೆಣಸಿನ್ಕಾಯಿ ಯೂಸ್ ಮಾಡಿರ್ಬೋದು, ತುಂಬ ಸಟಲ್ ಆಗಿದೆ ಖಾರ. ಆ್ಯಂಡ್ ತಿನ್ಬೇಕಾದ್ರೆ ತೆಂಗಿನಕಾಯಿದು ಟೆಕ್ಸ್ಚರ್ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ, ತುಂಬ ಓವರಾಗಿ ಗ್ರೈಂಡ್ ಮಾಡಿಲ್ಲ. ಸೊ ಲಾಸ್ಟಲ್ಲಿ ಒಂದು ಬೈಟ್ ತಗೊಳ್ತೀನಿ. ಫುಲ್ಲು ಬೆಣ್ಣೆ ಹಾಕಿ, ಒಂಚೂರು ಸಾಗು ಮಸಾಲೆ ಹಾಕಿ, ಒಂಚೂರು ಚಟ್ನಿ ಹಾಕಿ, ಒಂದು ದೊಡ್ಡ ಬೈಟ್.
ಸೊ ದೋಸೆ ಆಯ್ತು. ನೆಕ್ಸ್ಟ್ ಬಂದು ಇಡ್ಲಿ. ಅಂಡ್ ಇಡ್ಲಿಗೂ ಕೂಡ ನಿಮಗೆ ಬೇರೆ ಸೈಡ್ ಸಾಂಬಾರ್ ಆ ಥರ ಇಲ್ಲ, ಇಡ್ಲಿಗೂ ಕೂಡ ನಿಮಗೆ ಸೇಮ್ ಚಟ್ನಿ ಆ್ಯಂಡ್ ಸೇಮ್ ಸಾಂಬಾರ್. ಸೊ ಇಡ್ಲಿ ಸ್ವಲ್ಪ ತಣ್ಣಗಾಗೋಗಿದೆ, ಬಿಕಾಸ್ ಅನ್ಪ್ಯಾಕ್ ಮಾಡಿ ದೋಸೆ ತಿನ್ನೋರಿಗೆ ಇದು ತಣ್ಣಗಾಗೋಗಿತ್ತು. ಎಲ್ಲೂ ಕಡೆ ಬಂದು ಇಡ್ಲಿ ಟೇಸ್ಟಿ ಆಗಿರುತ್ತೆ. ಎಕ್ಸಾಂಪಲ್, ನಾನು ತೇಗು ಮೆಸ್ದು ವೀಡಿಯೋ ಮಾಡಿದ್ದೆ, ಅದ್ರ ಇಡ್ಲಿ ತುಂಬ ಟೇಸ್ಟಿ ಆಗಿತ್ತು. ಮತ್ತೆ ಶ್ರೀರಂಗಪಟ್ಟಣ ಹೋಗಿ ಶಿವಪ್ಪ ಇಡ್ಲಿ ಅಂತ ಮಾಡಿದ್ದೆ, ಅದು ಕೂಡ ಟೇಸ್ಟಿ ಆಗಿತ್ತು. ಯಾಕಂದ್ರೆ ಬಿಸಿ ಬಿಸಿ ಇರ್ಬೇಕಾದ್ರೆ ಮುಟ್ಟಿದ್ರೆ ಕೈಗೆ ಅಂಟ್ಕೊಳ್ಳುತ್ತೆ, ಬಟ್ ಇದು ಹಂಗಲ್ಲ, ಇಡ್ಲಿ ಚೆನ್ನಾಗಿ ಕುಕ್ ಆಗಿದೆ. ಅಂಡ್ ದ ಬೆಸ್ಟ್ ಥಿಂಗ್ ಅಬೌಟ್ ದಿಸ್ ಸಾಗುವ ಚಟ್ನಿ ಏನಂದ್ರೆ, ಇಡ್ಲಿ ಮತ್ತೆ ದೋಸೆ ಎರಡಕ್ಕೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇಡ್ಲಿ ಇಸ್ ಗುಡ್ ಬಟ್ ದೋಸೆ ಇಟ್ಸ್ ನೆಕ್ಸ್ಟ್ ಲೆವೆಲ್. ಸೊ ಕಂಪೇರ್ ಮಾಡೋದಾದ್ರೆ ಇಟ್ಸ್ ಲೈಕ್ ಕಂಪೇರಿಂಗ್ ಆಪಲ್ ಟು ಆರೆಂಜಸ್. ಎರಡು ಆದದ್ರಲ್ಲಿ ಈಗಲೇ ತುಂಬ ಸೂಪರ್ ಆಗಿದೆ, ಬಟ್ ನನಗೆ ಪರ್ಸನಲ್ ಆಗಿ ಅವ್ರದ್ದು ದೋಸೆ ತುಂಬ ಇಷ್ಟ ಆಗುತ್ತೆ. ಪಾರ್ಸಲ್ ತಂದು ಮನೇಲಿ ತಿನ್ನೋ ಫೀಲಿಂಗೇ ಬೇರೆ, ಬಟ್ ಅಲ್ಲೇ ಕುತ್ಕೊಂಡು ತಿಂತೀರಾ ನೋಡಿ, ಅದರಲ್ಲೇ ಒಂಥರ ಮಜಾ. ಏನೋ ಒಂಥರ ಅಲ್ಲೇ ಕುತ್ಕೊಂಡು ತಿಂದ ಏನೋ ಒಂಥರ ಟೇಸ್ಟ್ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಈಗ ಕೋವಿಡ್ ಟೈಮ್, ಸೊ ಏನು ಮಾಡೋಕ್ಕಾಗಲ್ಲ. ಸೊ ನೀವೇನಾದರೂ ವಿನಾಯಕ ಮೈಲಾರಿದ್ದು ದೋಸೆ ಟೇಸ್ಟ್ ಮಾಡಬೇಕಾದ್ರೆ ಅವ್ರ ಅಡ್ರೆಸ್, ಮ್ಯಾಪ್ ಲಿಂಕು ಆ್ಯಸ್ ವೆಲ್ ಆ್ಯಸ್ ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಲಿಂಕೆಲ್ಲ ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ಇವರು ಕಾಶಿ ಹಲ್ವಾ ಕೂಡ ಮಾಡ್ತಿದ್ರು, ಬಟ್ ಅನ್ಫಾರ್ಚುನೇಟ್ಲಿ ಈಗ ಮಾಡ್ತಾ ಇಲ್ಲ. ಅದು ಕೂಡ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಅದನ್ನು ಟ್ರೈ ಮಾಡಿ, ದಟ್ ಈಸ್ ಆಲ್ಸೋ ರಿಯಲಿ ಗುಡ್. ಸೊ ಎಸ್, ಈ ದೋಸೆದು ಪ್ರೈಸ್ ಬಂದು ಒಂದು ದೋಸೆಗೆ 40 ರೂಪಾಯಿ, ಇಡ್ಲಿ ಎರಡು ಇಡ್ಲಿಗೆ 30 ರೂಪಾಯಿ. ಸ್ವಲ್ಪ ಪ್ರೈಸಿ ಸೈಡ್ ಅನ್ನಿಸ್ಬೋದು, ಬಟ್ ಟೇಸ್ಟ್ ಅದಕ್ಕೆ ಈಸಿಯಾಗಿ ಕಾಂಪ್ಲಿಮೆಂಟ್ ಮಾಡಿರುತ್ತೆ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ವಿಡಿಯೋ ಹೋಪ್ಫುಲಿ ಇಷ್ಟ ಆಗಿದೆ ಅಂದ್ಬಿಡ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಮಾಸ್ಕು, ಸ್ಯಾನಿಟೈಸರ್ ಯೂಸ್ ಮಾಡಿ, ಹೊರಗಡೆ ಹೋದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಹೊಸ ಫೋಟೋ ಜೊತೆ. ಅಂಟಿಲ್ ದೆನ್, ಸೆನಿ ಕೊಟ್ಟಿರೋ ರೋಷನ್ ಆಲ್ಸೋ ನನ್ನ ಸೀಟಿಂಗ್. ಬಾಯ್.